ಶರಣ ಬಂಧುಗಳೇ, ನಿಮಗೆಲ್ಲ ಗೊತ್ತಿದ ಹಾಗೆ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟ ಅದು ನಿಂತ ನೀರೆಲ್ಲ ಅರಿಯುವಂತಹ ಗಂಗೋತ್ರಿ ಅಂತೇಳಿ ಈ ಹಿನ್ನೆಲೆ ಒಳಗೆ ಕಳೆದ 3 ವರ್ಷಗಳ ಹೋರಾಟಕ್ಕೆ ಒಂದು ತಾರ್ಕಿಕ ಅಂತ ಹಾಕಬೇಕನ್ನೋ ಉದ್ದೇಶಕ್ಕೆ ಮತ್ತೆ ಹೊಸ ಸರ್ಕಾರ ಬಂದ ಮೇಲೆ ಹೋರಾಟವನ್ನು ಶುರು ಮಾಡಿ ಈಗಾಗಲೇ ಕರ್ನಾಟಕದ 12 ಜಿಲ್ಲೆಗಳಲ್ಲಿ ಸುಮಾರು 9 ತಿಂಗಳ ಕಾಲ ಪ್ರತಿ ಜಿಲ್ಲಾ ಹೆದ್ದಾರಿಗಳನ್ನು ರಸ್ತೆ ಬಂದ್ ಮಾಡಿ ಸರ್ಕಾರಕ್ಕೆ ನಮ್ಮ ಹಕ್ಕನ್ನು ಒತ್ತಾಯ ಮಾಡುವಂತಹ ಕಾರ್ಯವನ್ನು ಮಾಡಲಾಗಿದೆ. ಇನ್ನು 18 ಜಿಲ್ಲೆಗಳಲ್ಲಿ ಮತ್ತೆ ಚಳುವಳಿಯನ್ನು ಶುರು ಮಾಡಬೇಕಾಗಿದೆ. ಆ ಚಳುವಳಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕುರಿತು ಚರ್ಚೆ ಮಾಡಲಿಕ್ಕೋಸ್ಕರವಾಗಿ ಕಾರವಾರ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ನಮ್ಮ ಸಮುದಾಯದ ಯಾವುದೇ ಸಭೆಗಳು ಇವತ್ತಿನವರೆಗೆ ಆಗಿರಲಿಲ್ಲ. ಕಾರವಾರ ಜಿಲ್ಲೆಯ ಯಲ್ಲಾಪುರ, ದಾಂಡೇಲಿ, ಜೊಯ್ಡಾ, ಮುಂಡಗೋಡ ಈ ಭಾಗದಲ್ಲಿ ಬಹುಸಂಖ್ಯಾತ ನಮ್ಮ ಸಮುದಾಯದವರು. ಆದರೆ ಇದುವರೆಗೂ ನಮ್ಮ ಕಾರವಾರ ಜಿಲ್ಲೆಯಲ್ಲಿ ಪಂಚಮಸಾಲಿ ಮೀಸಲಾತಿ ಹೋರಾಟವನ್ನು ನಾವು ಮಾಡಿದ್ದೆವು. ಎಲ್ಲ ದೃಷ್ಟಿಯಿಂದ ಇಟ್ಕೊಂಡ್ಬಿಟ್ಟು ಉಡುಪಿಯ ಚನ್ನಬಸವಣ್ಣವರ ಕ್ಷೇತ್ರ ಅಂದರೆ ಬಸವಣ್ಣವರ ಬಹಳ ದೊಡ್ಡ ಶರಣಭೂಮಿ, ಬಸವಣ್ಣವರ ಕಲ್ಯಾಣ ಕ್ರಾಂತಿಯನ್ನು ಉಳಿಸಿ ಬೆಳೆಸಿರ್ತಕ್ಕಂಥ ಕೀರ್ತಿ ಉಡುಪಿ ಕ್ಷೇತ್ರಕ್ಕೆ ಸಲ್ಲುತ್ತೆ. ಹಾಗಾಗಿ ಕಿತ್ತೂರಾಣಿ ಚೆನ್ನಮ್ಮನಿಗೂ ಸಹ ಚನ್ನಬಸವಣ್ಣವರು ಆದರ್ಶವಾಗಿದ್ದರು. ಈ ಒಂದು ಕಾರಣದಿಂದಾಗಿ ಮೊಟ್ಟ ಮೊದಲ ಬಾರಿಗೆ ಕಾರವಾರ ಜಿಲ್ಲೆಯ ಉಳುವಿಯ ಚನ್ನಬಸವಣ್ಣವರ ಐಕ್ಯ ಭೂಮಿಯಲ್ಲಿ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಚಳುವಳಿಗಾರರ ಸಭೆಯನ್ನು ಮಾಡುವ ಮೂಲಕವಾಗಿ ಚುನಾವಣೆ ನಂತರದಲ್ಲಿ ಮತ್ತೆ ಹೋರಾಟವನ್ನು ಮುಂದುವರೆಸುವ ಪ್ರಯತ್ನಕ್ಕೆ ರೂಪುರೇಷೆಗಳನ್ನು ಸಿದ್ಧಪಡಿಸಬೇಕು ಅಂತೇಳಿ ತೀರ್ಮಾನ ಮಾಡಲಾಗಿದೆ. ಹಾಗಾಗಿ ಆ ಒಂದು ಸಭೆಗೆ ಮೀಸಲಾತಿ ಸಂಕಲ್ಪ ಸಭೆ ಅಂದರೆ ಚನ್ನಬಸವಣ್ಣವರಲ್ಲಿ ನಾವೆಲ್ಲ ಸಂಕಲ್ಪ ಮಾಡ್ತೀವಿ ಅಂದರೆ ಈ ಮೀಸಲಾತಿಗೆ ನ್ಯಾಯ ಕೊಡಬೇಕು, ನ್ಯಾಯ ಸಿಗೋವರೆಗೂ ನಿನ್ನ ಆಶೀರ್ವಾದ ಬೇಕಪ್ಪ ಅನ್ನುವಂಥ ಒಂದು ಸದ್ಭಾವನೆಯೊಂದಿಗೆ ಬೇಸಿಗೆ ದಿನಗಳಲ್ಲಿ ಬಹುತೇಕ ಎಲ್ಲರೂ ಪ್ರವಾಸಕ್ಕೆ ಹೋಗುವಂತಾರೆ, ಬೇರೆ ಬೇರೆ ಕಡೆ ಹೋಗ್ತಾರೆ. ಆದರೆ ನಾವು ಮೀಸಲಾತಿ ಚಳುವಳಿಗಾರರು ಪ್ರವಾಸ ಅನ್ನೋದು ಬೇಡ, ನಾವು ಶರಣ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಸಂಕಲ್ಪ ತೊಟ್ಟು ಈ ಒಂದು ಚಳುವಳಿಯನ್ನು 12 ಜಿಲ್ಲೆಗಳಲ್ಲಿ ಮಾಡಿ ಮುಗಿಸಿದ್ವಿ. ಇನ್ನು 18 ಜಿಲ್ಲೆಗಳಲ್ಲಿ ಹೋರಾಟ ಹೆಂಗೆ ಮುಂದುವರ್ಸಿಕೊಳ್ಬೇಕು, ಈಗ ನಾವು ಶಾಂತ ಹೋರಾಟ ಮಾಡಿವೆ, ಮುಂದಿನ ಹೋರಾಟ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕೆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೋಸ್ಕರವಾಗಿಯೇ ಮೇ 23 ಗುರುವಾರ ಮಧ್ಯಾಹ್ನ 3 ಗಂಟೆಗೆ ಕಾರವಾರ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಚನ್ನಬಸವಣ್ಣನವರ ಐಕ್ಯ ಭೂಮಿಯಾಗಿರ್ತಕ್ಕಂಥ ಉಳುವಿಯ ಶರಣ ಕ್ಷೇತ್ರದಲ್ಲಿ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಚಳುವಳಿಗಾರರ ರಾಜ್ಯ ಸಂಕಲ್ಪ ಸಭೆಯನ್ನು ಕರೆಯಲಾಗಿದೆ. ಆ ಸಂಕಲ್ಪ ಸಭೆಗೆ ನಾಡಿನಾದ್ಯಂತ ಇರತಕ್ಕಂಥ ಎಲ್ಲ ಮೀಸಲಾತಿ ಹೋರಾಟಗಾರರು, ಸಮಯದ ಕೊರತೆ ಇದೆ, ಹಾಗಾಗಿ ಯಾರನ್ನೋ ಹೆಚ್ಚಿನ ನೇರವಾಗಿ ಸಂಪರ್ಕ ಮಾಡೋಕ್ಕಾಗಿಲ್ಲ. ಹಾಗಾಗಿ ಬೆಳಗಾವಿ ಜಿಲ್ಲೆಯ ಮಾಧ್ಯಮ ಮೂಲಕವಾಗಿ ಎಲ್ಲ ನಮ್ಮ ಬಂಧುಗಳಿಗೆ, ಯಾಕಂದರೆ ಬೆಳಗಾವಿ ಜಿಲ್ಲೆ ಧಾರವಾಡ ಜಿಲ್ಲೆ ಹೆಚ್ಚು ಉಳುವಿ ಚನ್ನಬಸವಣ್ಣವರು ಭಕ್ತಿರೋದ್ರಿಂದ ನೀವೆಲ್ಲರೂ ಸಹ ಧಾರ್ಮಿಕವಾಗಿ ಆಗಿರ್ಬೋದು ಮತ್ತು ಹೋರಾಟ ದೃಷ್ಟಿಕೋನದಿಂದ ಕಾರವಾರ ಜಿಲ್ಲೆಯಲ್ಲಿ ನಮ್ಮ ಮೀಸಲಾತಿ ಹೋರಾಟವನ್ನು ಮತ್ತಷ್ಟು ಉಗ್ರಗೊಳಿಸ್ಲಿಕ್ಕೋಸ್ಕರವಾಗಿ, ಮತ್ತಷ್ಟು ಜಾಗೃತಿ ಮೂಡಿಸ್ಲಿಕ್ಕೋಸ್ಕರವಾಗಿ ಮೊಟ್ಟ ಮೊದಲ ಬಾರಿ ನಡೆಯಿರುವಂಥ ಆ ಒಂದು ಚಳುವಳಿಗೆ, ಆ ಒಂದು ಸಭೆಗೆ ಇಡೀ ನಮ್ಮ ನಾಡಿನ ಜನತೆ, ಕೇವಲ ಕಾರವಾರ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಧಾರವಾಡ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ನಾಡಿನ ಜನತೆ ನೀವೆಲ್ಲರೂ ಭಾಗವಹಿಸಬೇಕೆನ್ನುವಂಥ ಮಾತನ್ನು ಮಾಧ್ಯಮದ ಮೂಲಕ ಹೇಳಿಕ್ಕೆ ಇಚ್ಛಪಡ್ತೀನಿ. ಅವತ್ತು ಮುಖ್ಯವಾಗಿರ್ತಕ್ಕಂಥ ವಿಷಯ ಮೀಸಲಾತಿ ಚಳುವಳಿಗೆ ಹಿನ್ನಡೆ ಏನು, ಅದಕ್ಕೆ ಪರಿಹಾರ ಯಾವ ರೀತಿ ಮಾಡಬೇಕು ಅನ್ನೋದು ಈ ವಿಷಯ ಕುರಿತೇ ಚರ್ಚೆ ಮಾಡ್ತೀನಿ. ಎಲ್ಲಿ ನಾವು ವಿಳಂಬ ಆಗ್ತದೆ, ವಿಳಂಬಕ್ಕೆ ಕಾರಣಗಳೇನು ಮತ್ತು ಆ ಕಾರಣಗಳನ್ನು ಹೆಂಗೆ ಸರಿಪಡಿಸ್ಕೊಂಡು ಪರಿಹಾರ ಕಂಡುಕೊಂಡು ಯಾವ ರೀತಿಗೆ ಅದು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ಅನ್ನೋದ್ರ ಬಗ್ಗೆ ಈ ರೀತಿಯಾಗಿರ್ತಕ್ಕಂಥ ಸಭೆ ನಡ್ಕೊಳ್ಳಾಗಿದೆ. ಹಾಗಾಗಿ ನಾಡಿನ ಜನತೆ ಇದನ್ನೇ ಆಮಂತ್ರಣ ಅಂತ ತಿಳ್ಕೊಂಡು ತಾವೆಲ್ಲರೂ ಸಹ, ಯಾಕೆಂದರೆ ಉಳುವಿ ಕ್ಷೇತ್ರಕ್ಕೆ ಇದುವರೆಗೂ ನಮ್ಮ ಸಮಾಜ ಯಾವುದೇ ಕಾರ್ಯಕ್ರಮ ಆಗಿಲ್ಲ, ಮೊದಲ ಬಾರಿಗೆ ಆಗ್ತದೆ. ನಾವೆಲ್ಲ ಬಸವ ಕಲ್ಯಾಣದಲ್ಲಿ ಮಾಡಿದ್ವಿ, ಕೂಡಲ ಸಂಘದಲ್ಲಿ ಮಾಡಿದ್ವಿ, ಚೆನ್ನಮ್ಮನ ಕಿತ್ತೂರು ಮಾಡಿದ್ವಿ, ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಾಡಿದ್ವಿ, ಎಲ್ಲ ಭಾಗದಲ್ಲಾಗಿತ್ತು. ಆದರೆ ನಮ್ಮ ಪಕ್ಕದ ಕಾರವಾರ ಜಿಲ್ಲೆಯಲ್ಲೇ ಹೋರಾಟದ ಸಭೆಗಳಾಗಿರಲಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಒಂದು ರಾಜ್ಯ ಮಟ್ಟದ ಸಭೆಯನ್ನು ಮೊದಲ ಬಾರಿಗೆ ಏರ್ಪಡಿಸಿದ ತಾವೆಲ್ಲರೂ ಸಹ ಆ ಕ್ಷೇತ್ರಕ್ಕೆ ಬರಬೇಕು. ಬಂದಂಥ ಎಲ್ಲ ಭಕ್ತಾದಿಗಳಿಗೆ ನಮ್ಮ ದೇವಸ್ಥಾನ ಕಮಿಟಿಯವರ ಸಹಕಾರದೊಂದಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿಸಲಾಗಿದೆ. ಮತ್ತು 24 ತಾರೀಕು ಬೆಳಗ್ಗೆ 23 ತಾರೀಕು ಮಧ್ಯಾಹ್ನ ಸಭೆ ಇದೆ, ಅದು ಮುಗಿಸ್ಕೊಂಡು ಬಹುತೇಕ ವಸತಿ ಮಾಡಿಕೊಂಡು 24 ಬೆಳಗ್ಗೆ ಸಾಮೂಹಿಕ ಇಷ್ಟಲಿಂಗ ಪೂಜೆ ಮೂಲಕವಾಗಿ ಸಂಕಲ್ಪ ತೊಡುವಂಥ ಹೋರಾಟದ ಸಂಕಲ್ಪ ತೊಡುವಂಥ ಸಭೆಯನ್ನು ಮಾಡಲಾಗ್ತಾಯಿದೆ. ಹಾಗಾಗಿ ತಾವೆಲ್ಲರೂ ಸಹ ಬಂದು ಭಾಗವಹಿಸಬೇಕಂತೇಳಿ ನಮ್ಮ ಬೆಳಗಾವಿ ಜಿಲ್ಲಾ ಮತ್ತು ಧಾರವಾಡ ಜಿಲ್ಲಾ ಘಟಕದಲ್ಲಿ ಕಾರ್ಯಕ್ರಮ ಸಂಘಟನೆ ಮಾಡಿದೆ. ಎರಡೂ ಜಿಲ್ಲಾ ಘಟಕದ ಪರವಾಗಿ ಈ ನಾಡಿನ ಜನತೆ ಮನವಿ ಮಾಡಿಕೊಂಡು 2 ಮಾತು ತಿಳಿಸ್ತೀನಿ. ಶರಣ ಶರಣ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.